ಅಪರಾಧಿ 15 ವರ್ಷದ ಹುಡುಗ ಅಂಗಡಿಯಿಂದ ಸರಕುಗಳನ್ನು ಕದ್ದಿದ್ದಾನೆ. ಕಾವಲುಗಾರನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗ ಅಂಗಡಿಯಲ್ಲಿನ ಒಂದು ಕಪಾಟು ಸಹ ಮುರಿದು ಹೋಗಿತ್ತು. ನ್ಯಾಯಾಧೀಶರು ಅಪರಾಧವನ್ನು ಕೇಳಿದ ನಂತರ ಮಗುವನ್ನು ಕೇಳಿದರು, ನೀವು ನಿಜವಾಗಿಯೂ ಕದ್ದಿದ್ದೀರಾ? ಹ್ಮ್, ಬ್ರೆಡ್ ಮತ್ತು ಚೀಸ್ ಪ್ಯಾಕೆಟ್. ಹುಡುಗ ಕೆಳಗೆ ನೋಡುತ್ತಾ ಉತ್ತರಿಸಿದ. ನ್ಯಾಯಾಧೀಶರು, ಏಕೆ? ಹುಡುಗ, ನನಗೆ ಅವುಗಳು ಬೇಕಾಗಿದ್ದವು. ನ್ಯಾಯಾಧೀಶರು, ನೀವು ಅದಕ್ಕೆ ಹಣ ಪಾವತಿಸಲಾಗಲಿಲ್ಲವೇ? ಹುಡುಗ, ಕೈಯಲ್ಲಿ ನಗದು ಇಲ್ಲ. ನ್ಯಾಯಾಧೀಶರು, ನೀವು ಮನೆಯಲ್ಲಿ ಯಾರನ್ನಾದರೂ ಕೇಳಲು ಸಾಧ್ಯವಿಲ್ಲವೇ? ಹುಡುಗ, ಮನೆಯಲ್ಲಿ ತಾಯಿ ಒಬ್ಬಳೆ ಮತ್ತು ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ, ಆದ್ದರಿಂದ ಉದ್ಯೋಗವಿಲ್ಲ. ಅದು ಅವರಿಗಾಗಿ ಕಳ್ಳತನವಾಗಿತ್ತು. ನ್ಯಾಯಾಧೀಶರು, ನೀವು ಯಾವುದೇ ಕೆಲಸ ಮಾಡುತ್ತಿಲ್ಲವೇ? ಹುಡುಗ, ನನಗೆ ಕಾರ್ ವಾಶ್ ಮಾಡುವ ಕೆಲಸವಿತ್ತು. ನನ್ನ ತಾಯಿಯನ್ನು ನೋಡಿಕೊಳ್ಳಲು ನಾನು ಒಂದು ದಿನ ರಜೆ ತೆಗೆದುಕೊಂಡೆ. ತರುವಾಯ ಅವರು ನನ್ನನ್ನು ವಜಾ ಮಾಡಲಾಯಿತು. ನ್ಯಾಯಾಧೀಶರು, ನೀವು ಯಾರನ್ನಾದರೂ ಸಹಾಯಕ್ಕಾಗಿ ಕೇಳಬಹುದೇ? ಹುಡುಗ, ನಾನು ಬೆಳಗ್ಗೆ ಮನೆಯಿಂದ ಹೊರಟೆ. 50 ಜನರ ಬಳಿಗೆ ಸಹಾಯಕ್ಕಾಗಿ ಹೋದೆ. ಎಲ್ಲ ಭರವಸೆಗಳು ಕಳೆದು ಹೋದಾಗ ನಾನು ಅಂತಿಮವಾಗಿ ಈ ಒಂದು ಕೆಲಸವನ್ನು ಮಾಡಬೇಕಾಯಿತು. ಅದು ವಾದವನ್ನು ಕೊನೆಗೊಳಿಸಿತು. ನ್ಯಾಯಾಧೀಶರು ತೀರ್ಪನ್ನು ಉಚ್ಚರಿಸಲು ಪ್ರಾರಂಭಿಸಿದರು. ಇಲ್ಲಿ ನಡೆದದ್ದು ಬಹಳ ಭಾವನಾತ್ಮಕ ಕಳ್ಳತನ. ಬ್ರಾಡ್ನ ಕಳ್ಳತನ ಅಪರಾಧ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಈ ಅಪರಾಧಕ್ಕೆ ನಾವೆಲ್ಲರೂ ಕಾರಣ. ನಾನು ಸೇರಿದಂತೆ ನ್ಯಾಯಾಲಯದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ತಪ್ಪಿತಸ್ಥ. ಹಾಗಾಗಿ ನಾನು ಸೇರಿದಂತೆ ಇಲ್ಲಿಗೆ ಹಾಜರಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ $10 ದಂಡ ವಿಧಿಸಲಾಗುತ್ತದೆ. ಅದನ್ನು ನೀಡದೆ ಯಾರೂ ಇಲ್ಲಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ನ್ಯಾಯಾಧೀಶರು ಜೇಬಿನಿಂದ $10 ತೆಗೆದುಕೊಂಡು ಅದನ್ನು ಮೇಜಿನ ಮೇಲೆ ಇಟ್ಟರು. ನಂತರ ಅವರು ಪೆನ್ನು ತೆಗೆದುಕೊಂಡು, ಇದಲ್ಲದೆ ಹಸಿವಿನಿಂದ ಬಳಲುತ್ತಿರುವ ಮಗುವಿನ ಮೇಲೆ ಅಮಾನವೀಯವಾಗಿ ವರ್ತಿಸಿದ ಆರೋಪವನ್ನು ಪೊಲೀಸರಿಗೆ ಒಪ್ಪಿಸಿದ್ದಕ್ಕಾಗಿ ಅಂಗಡಿಗೆ $1,000 ದಂಡ ವಿಧಿಸಲಾಯಿತು. 24 ಗಂಟೆಯೊಳಗೆ ದಂಡ ಪಾವತಿಸದಿದ್ದರೆ ಅಂಗಡಿಯನ್ನು ಮೊಹರು ಮಾಡಲು ನ್ಯಾಯಾಲಯ ಆದೇಶಿಸುತ್ತದೆ. ನಂತರ ನ್ಯಾಯಾಲಯವು ಅಲ್ಲಿಂದ ಸಂಗ್ರಹಿಸಿದ ದಂಡದ ಸಂಪೂರ್ಣ ಮೊತ್ತವನ್ನು ಮಗುವಿಗೆ ನೀಡಿತು. ನ್ಯಾಯಾಲಯಕ್ಕೆ ಹಾಜರಾದ ಅನೇಕರು ತೀರ್ಪು ಕೇಳಿದ ನಂತರ ಕಣ್ಣೀರು ಹಾಕಿದರು. ತೀರ್ಪು ಕೇಳಿ ಬಾಲಕ ಆಘಾತಕ್ಕೊಳಗಾಗಿದ್ದ. ಆಶ್ಚರ್ಯದಿಂದ ನ್ಯಾಯಾಧೀಶರನ್ನು ಮತ್ತೆ ಮತ್ತೆ ನೋಡುತ್ತಿದ್ದ ಹುಡುಗ. ಅವರು ಅಡಗಿಕೊಳಿಸುತ್ತಿದ್ದ ಕಣ್ಣೀರು ಅವರ ಮುಖದ ಮೇಲೆ ಹರಿಯುವುದನ್ನು ನೋಡಿದನು. ಅಂತಹ ನ್ಯಾಯಾಧೀಶರು ಪ್ರಾಮಾಣಿಕ ಮತ್ತು ಮಾನವೀಯತೆ ಹೊಂದಿದ್ದಾರೆ. ಧನ್ಯವಾದಗಳು.